ಎಲ್ಲರಿಗೂ ನಮಸ್ಕಾರ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ ಹಲವಾರು ವಿಚಾರಗಳನ್ನು ನಾವು ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಬಂದಿದ್ದೇವೆ ತೋರಿಸ್ತಾ ಬಂದಿದ್ದೇವೆ ಅದೇ ರೀತಿ ಬಿ ಎಮ್ ಬಿ ಚಾನಜಿ ರಿಸರ್ಚ್ ಸೆಂಟರ್ ಅವರ ಹತ್ತರೇಖಾ ಸಾಮುದ್ರಿಕೆಯನ್ನು ತೋರಿಸ್ತಾ ಬಂದೇವೆ ಆದ್ದರಿಂದ ಇಂದು ನಾನು ಬದುಕು ಬದಲಾಯಿಸುವ ತ್ರಿಕೋಣ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದ ರೀತಿಯನ್ನೇ ಬದಲಾಯಿಸುವಂತಹ ಇಂತಹ ಚಿಹ್ನೆಗಳು ನಿಮ್ಮ ಹಸ್ತದಲ್ಲಿದೆಯೇ ನೋಡಿ ಇದು ನಿಮ್ಮ ಜೀವನವನ್ನೇ ಬದಲಾಯಿಸಿಬಿಡುತ್ತದೆ ಅಂತಹ ಚಿಹ್ನೆಗಳು ನಿಮ್ಮ ಹಸ್ತದಲ್ಲಿದೆಯೇ ಎಂಬುದನ್ನು ನೋಡಿ ನೋಡಿ ಹೀಗಿರುತ್ತದೆ ನೋಡಿ ಇದು ತ್ರಿಕೋಣ ಚಿಹ್ನೆ ತ್ರಿಕೋಣ ಚಿಹ್ನೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಹಾಗಾದರೆ ಆ ತ್ರಿಕೋಣ ಚಿಹ್ನೆ ಎಲ್ಲಿದ್ದಾಗ ಯಾವ ರೀತಿ ಇದ್ದಾಗ ನಿಮ್ಮ ಜೀವನದಲ್ಲಿ ನಿಮ್ಮ ಬಾಳನ್ನು ಬದಲಾಯಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಮಾಣ್ಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ನಿಮ್ಮ ಚಾನಲ್ ಅದನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬ ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಬಂದರೂ ನಿಮ್ಮ ಮೊಬೈಲ್ ನೋಟಿಸ್ ನೋಟಿಫಿಕೇಷನ್ ಬರುತ್ತೆ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಬೇಕಾದುದನ್ನು ನೀವು ಅಳವಡಿಸಿಕೊಂಡರೆ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಹೆಚ್ಚು ವಿಷಯ ತಿಳಿದುಕೊಂಡು ಜೀವನ ಸುಖವಾಗುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಭವಿಷ್ಯ ತಿಳಿಯಬೇಕಂದರೆ ಮಾನ್ಯ ಟೈಮ್ಸ್ ಮೂಲಕ ಭವಿಷ್ಯ ತಿಳಿಯಬೇಕೆಂದರೆ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಮುಂದೇನು ಮಾಡಬೇಕು ಹೇಗೆ ಮಾಡಿದರೆ ನಿಮ್ಮ ಭವಿಷ್ಯ ತಿಲ್ಲಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ ಈಗ ನಾನು ವಿಷಯಕ್ಕೆ ಬರ್ತಿದ್ದೇನೆ ನಮ್ಮ ಆಯುಷ ರೇಖೆ ಅಥವಾ ನಮ್ಮ ಜ್ಞಾನ ರೇಖೆ ನಮ್ಮ ಆಯುಷ್ಯ ರೇಖೆ ನಮ್ಮ ಜ್ಞಾನ ರೇಖೆ ಅಥವಾ ಹೃದಯ ರೇಖೆ ಅಥವಾ ಭಾಗ್ಯರೇಖೆ ಈ ಮೂಲಭೂತವಾದಂತಹ ಈ ಮೂ ಈ ನಾಲ್ಕು ರೇಖೆಗಳಲ್ಲಿ ಎಲ್ಲಾದರೂ ನಿಮ್ಮ ಹಸ್ತದಲ್ಲಿ ತ್ರಿಕೋಣ ಚಿಹ್ನೆ ಇದ್ದರೆ ಅದರಿಂದ ಆಗುವಂತಹ ಫಲಗಳನ್ನು ನಾನು ಇವತ್ತು ನಿಮಗೆ ಹೇಳ್ತೇನೆ ಇದು ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಜೀವನದ ಸ್ಥಿತಿಗತಿಯನ್ನೇ ಬದಲಾಯಿಸುವಂತಹ ಚಿಹ್ನೆಗಳು ಅಂದರೆ ನೀವು ಒಂದನ್ನು ನೆನಪಿಟ್ಕೋಬೇಕು ಇಲ್ಲಿ ಯಾವ ಕಡೆ ಎಲ್ಲಿ ಬಂದಿರುತ್ತೆ ಈ ಅರ್ಥದಲ್ಲಿ ಎಲ್ಲಿ ಬಂದಿರುತ್ತದೆ ಆ ಅರ್ಥದ ವಯಸ್ಸಿಗೆ ಅನುಗುಣವಾಗಿ ನಿಮಗೆ ಅದರ ಅನುಭವವಾಗುತ್ತದೆ ಅಂಥ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತದೆ ಅಂದರೆ ಜೀವನದಲ್ಲಿ ಇದರಿಂದ ಇಲ್ಲಿಂದ ಇಲ್ಲಿ ತನಕ ನಾವು ಎಂಬತ್ತೈದು ವಯಸ್ಸು ಅಂತ ಲೆಕ್ಕ ಹಾಕ್ತೀವಿ ಎಲ್ಲಿಂದ ಶುರುವಾಗಿ ಇಲ್ಲಿ ಎಂಬತ್ತೈದು ಅದರಲ್ಲಿ ಎಲ್ಲಿ ಬರುತ್ತೆ ಎಂಬುದನ್ನು ತ್ರಿಕೋಣ ಚಿಹ್ನೆ ಎಲ್ಲಿದೆ ಎಂಬುದನ್ನು ಲೆಕ್ಕ ಹಾಕಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅದೇ ರೀತಿ ಜ್ಞಾನ ರೇಖೆಯಲ್ಲಿ ಎಲ್ಲಿದೆ ಎಂಬುದನ್ನು ನೋಡಿ ಅದನ್ನು ಲೆಕ್ಕ ಹಾಕಬೇಕು ಹೃದಯ ರೇಖೆಯಲ್ಲಿ ಎಲ್ಲಿದೆ ಎಂಬುದನ್ನು ನೋಡಿ ಎಲ್ಲರೂ ಅದೇ ರೀತಿ ಭಾಗ್ಯರೇಖೆ ವಯಸ್ಸಿಗೆ ತಕ್ಕಂತೆ ಲೆಕ್ಕ ಹಾಕಿ ಆ ವಯಸ್ಸಲ್ಲಿ ನಿಮಗೆ ಅಂತಹ ಅದರ ಅನುಭವ ಆಗುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಈಗ ನಾನು ರೇಖೆ ಆಯುಸರೇಖೆ ರೇಖೆಯಲ್ಲಿ ತ್ರಿಕೋಣ ಚಿಹ್ನೆ ರೇಖೆಯಲ್ಲಿ ತ್ರಿಕೋಣ ಚಿಹ್ನೆ ಇದ್ದರೆ ರೇಖೆಯಲ್ಲಿ ತ್ರಿಕೋಣ ಚಿಹ್ನೆ ಇದ್ದರೆ ಅಥವಾ ಹಿಂಗೆ ತ್ರಿಕೋಣ ಚಿಹ್ನೆ ಹೀಗಿರ್ಬೋದು ಈಗಿರ್ಬೋದು ಹೀಗೆ ತ್ರಿಕೋಣ ಚಿಹ್ನೆ ಇದ್ದರೆ ಯಾವ ವಯಸ್ಸಿನಲ್ಲಿ ಇಲ್ಲಿ ಬಂದರೆ ಈಗ ಮೂವತ್ತೈದು ವಯಸ್ಸು ಇಲ್ಲಿ ಬಂದರೆ ಈಗ ಅರವತ್ತು ವಯಸ್ಸು ಐವತ್ತು ವಯಸ್ಸು ಇಲ್ಲಿ ಬಂದರೆ ಅರವತ್ತು ವಯಸ್ಸು ಹೀಗೆ ವಯಸ್ಸಿನ ಲೆಕ್ಕ ಹಾಕೊಬೇಕು ಈಗ ನಿಮ್ಮ ಅರ್ಥದಲ್ಲಿ ನಿಮಗೆ ನಿಮ್ಮ ಆಯುಷ ರೇಖೆ ಆಯುಷ್ ರೇಖೆಯಲ್ಲಿ ಇಂತಹ ತ್ರಿಕೋಣ ಚಿಹ್ನೆಗಳಿದ್ದರೆ ಅಂದರೆ ನೀವು ಬಯಸಿದಂತೆ ಆ ಟೈಮಲ್ಲಿ ನೀವು ಬಯಸಿದಂತೆ ನಿಮ್ಮ ಜೀವನ ನಡೀತದೆ ನೀವೇನೇನು ಆಸೆ ಪಟ್ಟಿದ್ದೀರೋ ಅದನ್ನೆಲ್ಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಹೀಗಿದ್ದಾಗ ನೀವು ಆ ವಯಸ್ಸಿನಲ್ಲಿ ಎಲ್ಲಾದರೂ ಒಂದು ಕಡೆ ಇರುತ್ತೆ ಒಂದು ಕಡೆ ಇದ್ದರೆ ನೀವು ಯಾವುದೇ ಕೆಲಸದಲ್ಲಿ ಯಶಸ್ವಿ ಆಗ್ತೀರಿ ನೀವು ಬಯಸಿದ್ದು ಮತ್ತು ಕೀರ್ತಿಯನ್ನು ಪಡೆಯುತ್ತೀರಿ ಲೆಕ್ಕ ಹಾಕಿ ಯಾವಾಗ ಸಂಭವಿಸುತ್ತೆ ಎಂಬುದನ್ನು ನೀವು ನೋಡಬೇಕು ಅಂದರೆ ನೀವು ಲೆಕ್ಕ ವಯಸ್ಸಿನ ಲೆಕ್ಕ ಹಾಕಬೇಕು ಯಾವಾಗ ಇದು ಸಂಭವಿಸಬಹುದು ನನ್ನ ಜೀವನದಲ್ಲಿ ಯಾವಾಗ ನಡೀಬಹುದು ಎಂಬುದನ್ನು ಈ ತ್ರಿಕೋಣ ಎಲ್ಲಿದೆ ಎಂಬುದನ್ನು ನೀವು ನೋಡಿಕೊಂಡು ಆ ತ್ರಿಕೋಣವನ್ನು ಲೆಕ್ಕ ಹಾಕಿ ನೀವು ಜೀವನದಲ್ಲಿ ನೀವು ಬಯಸಿದ್ದನ್ನು ಯಾವಾಗ ಗಳಿಸಲು ಸಾಧ್ಯವಾಗುತ್ತದೆ ನಿಮ್ಮ ಜೀವನದಲ್ಲಿ ಯಾವಾಗ ನೀವು ಸುಖವನ್ನು ಅನುಭವಿಸುತ್ತೀರಿ ಎಂಬುದನ್ನು ನೀವು ತಿಳ್ಕೊಳ್ಳಬಹುದು ಹಾಗೆ ಅಂದರೆ ನಿಮ್ಮ ಆಯುಷ ರೇಖೆಯಲ್ಲಿ ಎಲ್ಲಾದರೂ ಒಂದು ಕಡೆ ಇಂತಹ ತ್ರಿಕೋಣ ಚಿಹ್ನೆ ಇದ್ದರೆ ನೋಡಿ ಹಿಂಗೆ ಇರ್ಬೋದು ಹೀಗೆ ಈ ಈಗಾದರೂ ಇರ್ಬೋದು ಹೀಗಾದರೂ ಇರ್ಬೋದು ಈಗಾದರೂ ಇರ್ಬೋದು ಅಥವಾ ಈಗಾದರೂ ಇರ್ಬೋದು ಈಗ ತ್ರಿಕೋಣ ಚಿಹ್ನೆಗಳು ಎಲ್ಲಾದರೂ ಇದ್ದರೆ ನಿಮ್ಮ ಜೀವನದಲ್ಲಿ ಆ ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ ಒಂದೇ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ಅದು ಹೇಳೋಕ್ಕಾಗಲ್ಲ ಈಗಿದ್ದಾಗ ಆ ವಯಸ್ಸಿನಲ್ಲಿ ನಿಮಗೆ ಯಶಸ್ವಿ ಆಗ್ತೀರಿ ನೀವು ಬಯಸಿದನ್ನು ಎಲ್ಲವನ್ನು ಪಡೆಯುತ್ತೀರಿ ನಿಮ್ಮ ಜೀವನದಲ್ಲಿ ಕೀರ್ತಿಯನ್ನು ಪಡೆಯುತ್ತೀರಿ ನಿಮಗೆ ಹೆಸರುವಾಸಿ ಆಗ್ತೀರಿ ನೀವು ಮಾಡುವ ಕೆಲಸದಲ್ಲಿ ಪ್ರತಿಯೊಂದಲ್ಲೂ ಯಶಸ್ವಿ ಆಗ್ತೀರಿ ಎಂಬುದರ ಸೂಚನೆ ಹಾಗಾದರೆ ಇನ್ನು ಜ್ಞಾನರೇಖೆಯಲ್ಲಿ 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 ಈ ಥರ ತ್ರಿಕೋಣ ಇದ್ದರೆ ಜ್ಞಾನರೇಖೆಯಲ್ಲಿ ಈ ಕಡೆ ತ್ರಿಕೋಣ ಇದ್ದರೆ ಈ ಕೆರಳು ಬೆರಳು ಅಂದರೆ ಈ ಬುಧ ಬೆರಳ ಕೆಳಗೆ ಇದು ಬಂದರೆ ಬುಧ ಬೆರಳೋ ಅಂದರೆ ಇಲ್ಲಿ ಬಂದರೆ ನೀವು ಬುಧ ಬೆರಳು ಅಥವಾ ಕಿರು ಕೆಳಗೆ ನೀವು ವ್ಯಾಪಾರ ವ್ಯವಹಾರದಲ್ಲಿ ನಿಪುಣರಿದ್ದೀರಿ ನೀವು ಮಾಡುವ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗುತ್ತೀರಿ ಉನ್ನತ ಅಥವಾ ಉನ್ನತ ವಾಣಿಜ್ಯ ವಿಭಾಗದಲ್ಲಿ ಉನ್ನತವಾದ ಪದವಿಗಳನ್ನು ಪಡೆದು ನೀವು ಪಿ ಎಚ್ ಡಿಗಳನ್ನು ಮಾಡುವಂತಹ ಉನ್ನತ ವಿದ್ ಶಿಕ್ಷಣವನ್ನು ಪಡೆಯುವಂತಹ ಸಾಧ್ಯತೆಗಳಿವೆ ಅದರಲ್ಲಿ ನೀವು ಉನ್ನ ಉನ್ನತ ಸ್ಥಾನಮಾನಗಳನ್ನು ಕಳ ಪಡೆಯುತ್ತೀರಿ ಒಂದು ವೇಳೆ ನೀವು ಕೂಲಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿಯಾಗಿದ್ದರೆ ನೀವು ಆ ಕೆಲಸವನ್ನು ಬಿಟ್ಟು ಕೂಲಿ ಕೆಲಸ ಬಿಟ್ಟು ಸಣ್ಣದಾಗಿ ಒಂದು ವ್ಯಾಪಾರ ಆರಂಭಿಸಿದರೆ ಸಾಕು ನೀವು ಹೆಚ್ಚಿನ ಯಶಸ್ಸನ್ನು ಗಳಿಸುತ್ತೀರಿ ಧನಾಭಿವೃದ್ಧಿಯಾಗುತ್ತೆ ಯಾಕಂದರೆ ನೀವು ಬರೀ ಕೂಲಿ ಕೆಲಸನೇ ಮಾಡಿಕೊಂಡಿರ್ತೀನಿ ಅಂತ ನೀವು ಇದ್ದರೆ ನಿಮ್ಮ ಜೀವನದಲ್ಲಿ ನಿಮಗೆ ನಿಶ್ಚಿತವಾದ ವರಮಾನ ಮಾತ್ರ ಇರುತ್ತೆ ಅಭಿವೃದ್ಧಿ ಆಗಲು ಸಾಧ್ಯವಾಗುವುದಿಲ್ಲ ಆದುದರಿಂದ ಯಾರಾದರೂ ಇಂಥ ಚಿಹ್ನೆಗಳಿದ್ದವರು ನೀವೊಂದು ಸಣ್ಣ ವ್ಯಾಪಾರವನ್ನಾದರೂ ಆರಂಭಿಸಿ ನೀವು ಮುಂದೆ ಆಗ್ತೀರಿ ಧನಾಭಿವೃದ್ಧಿ ಆಗುತ್ತದೆ ನಿಮಗೆ ಒಳ್ಳೆಯದಾಗುತ್ತದೆ ಅಂದರೆ ಯಾವುದೇ ವ್ಯಾಪಾರ ಮಾಡಿದರೂ ನೀವು ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತೀರಿ ಹಾಗೆಯೇ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತೀರಿ ಎಂಬುದರ ಸೂಚನೆ ಉನ್ನತ ಸಿಕ್ ಅಂದರೆ ಹೀಗೆ ನೀವು ಇರ್ತೀರಿ ಈಗ ಶನಿ ಪರ್ವದ ಕೆಳಗೆ ಇಲ್ಲಿ ನೋಡಿ ಇದು ಶನಿ ಪರ್ವ ಇಲ್ಲಿ ಇಲ್ಲಿ ಈಗ ಬಂದರೆ ಶನಿ ಇದು ಶನಿ ಬೆರಳು ಶನಿ ಪರ್ವ ಶನಿ ಪರ್ವದ ಕೆಳಗಡೆ ತ್ರಿಕೋಣ ಬಂದರೆ ಶನಿ ಪರ್ವದ ಕೆಳಗೆ ತ್ರಿಕೋಣ ಬಂದರೆ ಅಂದರೆ ತುಂಬ ಎಚ್ಚರವಾಗಿರಬೇಕು ಶನಿ ಪರ್ವದ ಕೆಳಗೆ ತ್ರಿಕೋಣ ಬಂದರೆ ನೀವು ತುಂಬ ಎಚ್ಚರವಾಗಿರಬೇಕು ನಿಮ್ಮ ಉದ್ಯೋಗದಲ್ಲಿ ಅಥವಾ ಆಪಾರ ವ್ಯವಹಾರದಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡು ನೀವು ಸಾಲ ಮಾಡುವಂತಹ ಪರಿಸ್ಥಿತಿ ಬರುತ್ತದೆ ಸಾಲ ಮಾಡಿದರೆ ಸಾಲವನ್ನು ತೀರಿಸಲು ಕಷ್ಟವಾಗುತ್ತದೆ ಆದುದರಿಂದ ನೀವು ಸಾಲ ಮಾಡದೇ ಇರುವುದೇ ಒಳ್ಳೆಯದು ಹಾಗೆ ನೀವು ಯಾವುದೇ ಒಂದು ವಿಷಯವನ್ನು ಇದರಲ್ಲಿ ಇದ್ದಾಗ ನೋಡಿ ನಾನು ಹೇಳಿದ್ನಲ್ಲ ಈ ಈ ಶನಿ ಪರ್ವದ ಕೆಳಗೆ ಬಂದರೆ ನಿಮಗೆ ಹಲವು ರೀತಿಯಲ್ಲಿ ಸಮಸ್ಯೆಗಳು ನೀವು ಮಾಡುತ್ತಿರುವಂಥ ವ್ಯಾಪಾರ ವ್ಯವಹಾರದಲ್ಲಿ ಸಮಸ್ಯೆಗಳಾಗುವಂತಹ ಸಮಸ್ ಸಾಲಗಾರರ ಕಾಟ ಬೇರೆ ಬರುವಂತಹ ಸಾಧ್ಯತೆಗಳಿವೆ ಆದ್ದರಿಂದ ತುಂಬ ಎಚ್ಚರವಾಗಿರಬೇಕು ಸಾಲ ಮಾಡದಿರುವುದೇ ಒಳ್ಳೆಯದು ಇನ್ನು ಒಂದು ವೇಳೆ ಈ ರೇಖೆ ಈ ರೇಖೆ ಈ ರೇಖೆ ನೋಡಿ ಹೀಗೆ ಒಂದು ಒಂದು ತ್ರಿಕೋಣದಲ್ಲಿ ತ್ರಿಕೋಣ ಚಿಹ್ನೆಯಲ್ಲಿ ಕೊನೆಗೊಂಡಿದ್ದರೆ ನೀವು ಯಾರ ಜೊತೆಯನ್ನು ಜಗಳ ಮಾಡಕ್ಕೆ ಹೋಗಬೇಡಿ ಗಲಾಟೆ ಮಾಡಬೇಡಿ ಕೋಪವನ್ನು ನಿಯಂತ್ರಿಸಿಕೊಳ್ಳಿ ಯಾಕಂದರೆ ಯಾವ ಹಸ್ತದಲ್ಲಿ ಜ್ಞಾನ ರೇಖೆಯ ಕೊನೆಯಲ್ಲಿ ಅದು ಕೊನೆಗೊಂಡಿರುವುದು ಒಂದು ತ್ರಿಕೋಣದಲ್ಲಿ ಆಗಿದ್ದರೆ ಅವರು ಕೊಲೆಗಾರನಾಗುವಂತಹ ಸಾಧ್ಯತೆಗಳಿರುವುದರಿಂದ ನೀವು ಎಲ್ಲವನ್ನೂ ನಿಯಂತ್ರಿಸಿಕೊಂಡು ಕೋಪವನ್ನು ನಿಯಂತ್ರಿಸಿಕೊಂಡು ಯಾರ ಜೊತೆಯೂ ಗಲಾಟೆ ಮಾಡಲು ಹೋಗಬೇಡಿ ಎಚ್ಚರವಾಗಿರಿ ಇದು ನಿಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದ ವಿಷಯ ಇದನ್ನು ನೀವು ಮರೆತು ನಿಮ್ಮ ಜೀವನದಲ್ಲಿ ಏನನ್ನು ಮಾಡಲು ಹೋಗಬೇಡಿ ಯಾಕಂದರೆ ನಿಮಗೆ ಆರೋಪ ಬರುವಂತಹ ಸಾಧ್ಯತೆಗಳಿದೆ ಎಂಬುದನ್ನು ಮರೆಯಬಾರದು ಇನ್ನು ನಾವು ಹೃದಯ ರೇಖೆಯಲ್ಲಿ ಚಿಹ್ನೆ ಕಾಣಿಸಿದರೆ ಈಗ ಹೃದಯ ರೇಖೆ ಹೃದಯ ರೇಖೆಯಲ್ಲಿ ಇಲ್ಲಿ ಬುಧಪರ್ವದ ಕೆಳಗೆ ಈ ಬುಧಪ್ಪರಲು ಬುಧಪರ್ವದ ಕೆಳಗೆ ಕಾಣಿಸಿಕೊಂಡರೆ ಬುಧಪರ್ವದ ಕೆಳಗೆ ಕಾಣಿಸಿಕೊಂಡರೆ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಅಭಿವೃದ್ಧಿ ಆಗ್ತೀರಿ ಎಂಬುದರ ಸೂಚನೆ ಇದು ಎಂದರೆ ಹೃದಯ ರೇಖೆ ಹೃದಯ ರೇಖೆಯಲ್ಲಿ ಕಂಡರೆ ಹೃದಯ ರೇಖೆಯಲ್ಲಿ ಬುಧಪರ್ವದ ಕೆಳಗೆ ಕಂಡರೆ ನೀವು ವ್ಯಾಪಾರ ವ್ಯವಹಾರವನ್ನು ಯಾವ ರೀತಿಯಲ್ಲೂ ಮಾಡಿದರೂ ನೀವು ಯಶಸ್ಸಿಯಾಗುತ್ತೀರಿ ಎಂಬುದರ ಸೂಚನೆ ಅದೇ ರೀತಿ ಇಲ್ಲಿ ಸೂರ್ಯಪರ್ವದ ಕೆಳಗೆ ಕಂಡರೆ ಸೂರ್ಯಪರ್ವದ ಕೆಳಗೆ ತ್ರಿಕೋಣ ಇದ್ದರೆ ಸೂರ್ಯಪರ್ವ ಸೂರ್ಯಪರ್ವದ ಕೆಳಗೆ ತ್ರಿಕೋಣ ಹೃದಯ ರೇಖೆಯಲ್ಲಿದ್ದರೆ ಕಲೆಯಿಂದ ನೀವು ಯಶಸ್ಸಿಯಾಗುತ್ತೀರಿ ಸಾಹಿತ್ಯದಲ್ಲಿ ಕಲೆ ಅಥವಾ ಚಿತ್ರಕಲೆ ನಟನೆ ಯಾವುದಾದರೂ ಆಗಿರ್ಬೋದು ಅಂತಹ ವಿಚಾರಗಳಲ್ಲಿ ನೀವು ಯಶಸ್ಸಿಯಾಗುತ್ತೀರಿ ಹಣವನ್ನು ಸಂಪಾದನೆ ಮಾಡುತ್ತೀರಿ ಧನಾಭಿವೃದ್ಧಿ ಆಗುತ್ತೀರಿ ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಕೀರ್ತಿವಂತರಾಗುತ್ತೀರಿ ಎಂಬುದರ ಸೂಚನೆ ಇನ್ನು ನೋಡಿ ಶನಿ ಪರ್ವದ ಕೆಳಗೆ ಶನಿ ಪರ್ವದ ಕೆಳಗೆ ಹೃದಯ ರೇಖೆಯಲ್ಲಿ ಶನಿ ಪರ್ವದ ಕೆಳಗೆ ಹೃದಯ ರೇಖೆಯಲ್ಲಿ ಈ ಥರ ತ್ರಿಕೋಣ ಇದ್ದರೆ ತ್ರಿಕೋಣ ಇದ್ದರೆ ಅವರು ಜ್ಯೋತಿಷ ಮುಂತಾದ ಗೂಢಶಾಸ್ತ್ರದಲ್ಲಿ ಅಂದರೆ ಜ್ಯೋತಿಷ ಮಂತ್ರ ಇಪ್ನೋಟಿಸಮ್ ಮುಂತಾದವುಗಳಲ್ಲಿ ಯಶಸ್ವಿಯಾಗುತ್ತೀರಿ ಜ್ಯೋತಿಷದಲ್ಲಿ ಊಟಶಾಸ್ತ್ರಗಳಲ್ಲಿ ಅಥವಾ ಯಶಸ್ಸಿ ಯಶಸ್ವಿ ಆಗ್ತೀರಿ ಆರೋಗ್ಯ ಕ್ಷೇತ್ರದಲ್ಲಿಯೂ ನೀವು ಯಶಸ್ವಿ ಆಗುತ್ತೀರಿ ಆರೋಗ್ಯ ಕ್ಷೇತ್ರದಲ್ಲಿ ಅಂದರೆ ನೀವು ಡಾಕ್ಟ್ರಾದರೂ ಅಷ್ಟೇ ನರ್ಸ್ಗಳಾದರೂ ಅಷ್ಟೇ ಅಥವಾ ಯಾವುದೇ ರೀತಿಯಲ್ಲಿ ಆ ಮೆಡಿಕಲ್ ಸ್ಟೋರ್ ಹಾಕೊಂಡರೂ ಅಷ್ಟೇ ನೀವು ಯಶಸ್ವಿ ಆಗುತ್ತೀರಿ ಎಂಬುದರ ಸೂಚನೆ ಎಲ್ಲಿ ಹೃದಯ ರೇಖೆಯಲ್ಲಿ ಈ ಶನಿ ಪರ್ವದಲ್ಲಿ ಇಂತಹ ತ್ರಿಕೋಣಗಳಿದ್ದರೆ ಇನ್ನು ಗುರುಪರ್ವದಲ್ಲಿ ಕಾಣಿಸಿದರೆ ಗುರುಪರ್ವ ಇದು ಗುರುಪರ್ವದಲ್ಲಿ ಗುರುಪರ್ವ ಇದು ರೇಖೆ ಗುರುಪರ್ವದಲ್ಲಿ ಗುರುಪರ್ವದಲ್ಲಿ ತ್ರಿಕೋಣ ಚಿಹ್ನೆ ಹೃದಯ ರೇಖೆಯಲ್ಲಿದ್ದರೆ ಹೃದಯ ರೇಖೆಯಲ್ಲಿ ಅದನ್ನು ನೆನ್ಪಿಟ್ಕೋಬೇಕು ಹೃದಯ ರೇಖೆಯಲ್ಲಿ ತ್ರಿಕೋಣ ಚಿಹ್ನೆ ಇದ್ದರೆ ನೀವು ಅಧಿಕಾರವನ್ನು ಪಡೆಯುತ್ತೀರಿ ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತೀರಿ ಧನಾಭಿವೃದ್ಧಿ ಆಗುತ್ತದೆ ರಾಜಕೀಯದಲ್ಲೂ ನೀವು ಮುಂದುವರಿಯುತ್ತೀರಿ ರಾಜಕೀಯದಲ್ಲಿ ಹೆಚ್ಚಿನ ಹೆಚ್ಚಿನ ಲಾಭವನ್ನು ಗಳಿಸುತ್ತೀರಿ ಎಂಬುದನ್ನು ಧನಾಭಿವೃದ್ಧಿ ಮತ್ತು ಇದನ್ನು ತಿಳಿಸುತ್ತೆ ಅಧಿಕಾರ ಮತ್ತು ಧನಾಭಿವೃದ್ಧಿ ಹಾಗೂ ಹೆಸರನ್ನು ಮಾಡುತ್ತೀರಿ ಎಂಬುದು ಈಚಿಹ್ನೆ ಇಲ್ಲಿದ್ದಾಗ ಯಾವುದು ಗುರುಪರ್ವದಲ್ಲಿ ಹೃದಯ ರೇಖೆಯಲ್ಲಿ ತ್ರಿಕೋಣ ಚಿಹ್ನೆ ಇದ್ದಾಗ ಈಗ ಈ ನಾಲ್ಕು ಮೂರು ರೇಖೆಗಳಲ್ಲಿ ಹೃದಯ ರೇಖೆಗಳ ಬಗ್ಗೆ ಮೂರು ಚಿಹ್ನೆ ಹೃದಯ ರೇಖೆಗಳಲ್ಲಿ ಇರುವಂತಹ ತ್ರಿಕೋಣದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಈಗ ನಾವು ಭಾಗ್ಯರೇಖೆಯಲ್ಲಿ ಭಾಗ್ಯರೇಖೆಯಲ್ಲಿ ತ್ರಿಕೋಣ ಇದ್ದರೆ ಭಾಗ್ಯರೇಖೆ ಸಾಮಾನ್ಯವಾಗಿ ಭಾಗ್ಯರೇಖೆ ಭಾಗ್ಯರೇಖೆಯಲ್ಲಿ ಸಾಮಾನ್ಯವಾಗಿ ಭಾಗ್ಯರೇಖೆ ಎಲ್ಲಿಂದ ಹೊರಡುತ್ತದೆ ಚಂದ್ರಪರ್ವದಿಂದ ಹೊರಡುತ್ತೆ ಚಂದ್ರಪರ್ವದಿಂದ ಅಥವಾ ಕೆಲವು ಕೆಲವು ಇಲ್ಲಿಂದ ಹೊರಡುತ್ತೆ ಕೆಲವು ಇಲ್ಲಿಂದ ಹೊರಡುತ್ತದೆ ಆದರೆ ನಾನೀಗ ಇಲ್ಲಿ ನೋಡಿ ಇಲ್ಲಿ ಈಗ ಚಂದ್ರಪರ್ವದಲ್ಲಿ ಹೊರಟಂತಹ ಒಂದು ಭಾಗ್ಯರೇಖೆಯಲ್ಲಿ ಒಂದು ತ್ರಿಕೋಣ ಇದ್ದರೆ ಇವರಲ್ಲಿ ವಿಶೇಷ ಪ್ರತಿಭೆ ಇರುತ್ತದೆ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ ಯಾವುದೇ ಕೆಲಸ ಮಾಡಿದರೂ ಅವರು ಬುದ್ಧಿವಂತಿಕೆಯಿಂದ ಮಾಡುತ್ತಾರೆ ಅವರು ಯಾವುದನ್ನು ಮಾಡಿದರೂ ಯಶಸ್ಸಿಯಾಗುತ್ತಾರೆ ಆದರೆ ಅವರ ಯಶಸ್ಸು ಕಾಣಬೇಕಾದರೆ ಅದು ಯಾವ ವಯಸ್ಸಿನಲ್ಲಿ ಎಂಬುದನ್ನು ಲೆಕ್ಕ ಹಾಕಬೇಕು ಆ ವಯಸ್ಸಿಗೆ ಲೆಕ್ಕ ಹಾಕಿ ಆ ವಯಸ್ಸಿನಲ್ಲಿ ಅವರಿಗೆ ಯಶಸ್ಸಿಯಾಗುತ್ತಾರೆ ಎಂಬುದನ್ನು ಕಾಣಬೇಕು ಹಾಗೆ ಶನಿ ಪರ್ವದಲ್ಲಿ ಇಲ್ಲೇ ಶನಿ ಪರ್ವದ ಶನಿ ಪರ್ವದಲ್ಲಿ ಕಂಡರೆ ಶನಿ ಕೆಳಗೆ ಬಂದರೆ ಇವರು ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡಲು ಸಾಧ್ಯತೆ ಇದೆ ಒಕ್ಕಟ್ ಸೈನ್ಸ್ ಅಂದರೆ ಒಕ್ಕಟ್ ಸೈನ್ಸ್ ಅಂದರೆ ಗೂಢ ಗೂಢ ವಿಜ್ಞಾನ ಗೂಢವಿಜ್ಞಾನಗಳೆಂದರೆ ಯಾವುದು ಜ್ಯೋತಿಷ ಮಂತ್ರ ತಂತ್ರ ಹಾಗೂ ಇಪ್ನೋಡಿಸಮ್ ಸಂಮೋಹನ ವಿದ್ಯೆ ಹೀಗೆ ಹಲವಾರು ವಿದ್ಯೆಗಳಲ್ಲಿ ನೀವು ಪರಿಣಿತಿಯನ್ನು ಪಡೆದು ಯಶಸ್ವಿಯಾಗುವಂತಹ ಸೂಚನೆಗಳಿವೆ ಅಂತಹ ವಿದ್ಯಾ ಅದು ಇಲ್ಲಿ ಬಂದರೆ ಈಗ ಸಾಮಾನ್ಯವಾಗಿ ಶನಿಪರ್ವದ ಕೆಳಗೆ ಈ ತ್ರಿಕೋಣಗಳು ಬಂದಾಗ ಇಂತಹ ವಿದ್ಯೆಗಳಲ್ಲಿ ನಿಮಗೆ ಪರಿಣತಿ ಪಡೆಯುವಂತಹ ಸಾಧ್ಯತೆಗಳಿವೆ ಅದರಿಂದ ನೀವು ಅಭಿವೃದ್ಧಿ ಹೊಂದುವಂತಹ ಸಾಧ್ಯತೆಗಳಿವೆ ಹೆಸರು ಮಾಡುವಂಥ ಸಾಧ್ಯತೆಗಳಿವೆ ಧನಾಭಿವೃದ್ಧಿ ಆಗುವಂಥ ಸಾಧ್ಯತೆಗಳಿವೆ ಹೀಗೆ ನಾವು ಈ ಗೆರೆಗಳಲ್ಲಿ ಬಂದಿರುವಂತಹ ಈ ಗೆರೆಗಳಲ್ಲಿ ಬಂದಿರುವಂತಹ ತ್ರಿಕೋಣ ಚಿಹ್ನೆಗಳಿಂದ ಏನು ಸೂಚನೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ ಈ ಸೂಚನೆಗಳನ್ನು ಬದಲಾಯಿಸಲು ನಿಮ್ಮ ಶ್ರಮ ನಿಮ್ಮ ಗುರಿ ಇದ್ದರೆ ಎಲ್ಲವನ್ನೂ ಬದಲಾಯಿಸಬಹುದು ಸಾಮಾನ್ಯವಾಗಿ ಕಷ್ಟದ ಬಂದಾಗ ನೀವು ಗು ಅದನ್ನು ಮರೆತು ನಿಮ್ಮ ಗುರಿ ಸಾಧನೆಗಾಗಿ ಪ್ರಯತ್ನ ಪಡಿ ಇಂತಹ ಚಿಹ್ನೆಗಳು ದೋಷಸ್ಥಾನದಲ್ಲಿದ್ದರೆ ಅವು ಸಾನಾಗಿಯೇ ಮರೆಯಾಗುತ್ತದೆ ನೀವು ಯಶಸ್ವಿಯನ್ನು ಸಾಧ ಪಡೆಯುತ್ತೀರಿ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಇನ್ನು ನೀವು ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮ್ಮ ನೀವು ಪ್ರತಿಯೊಂದು ವೀಡಿಯೋನೂ ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮಗೆ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಿನ ಮೂಲಕ ಭವಿಷ್ಯ ತಿಳಿಯಬೇಕು ಎಂಬ ನಿಮಗೆ ಏನಾದರೂ ಉದ್ದೇಶ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸಲಾಗುತ್ತದೆ ಇಲ್ಲಿ ಇಂತಹ ಮತ್ತೊಂದು ವೀಡಿಯೋಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ